ಅಂದ್ರೆ ಪ್ರಮುಖವಾಗಿ ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ 2023 ಫಲಿತಾಂಶ ಏನಾಗಬಹುದು ರಾಜ್ ನ್ಯೂಸ್ ತಂಡ ನಡೆಸಿರತಕ್ಕಂತ ಸರ್ವೆ ರಿಪೋರ್ಟ್ ಏನಿದೆ ಅನ್ನೋದರ ಬಗ್ಗೆ ನಿಮ್ಮುಂದೆ ವಿಶ್ಲೇಷಣಾತ್ಮಕವಾಗಿ ಮತ್ತು ಅಲ್ಲಿನ ಜನರ ಅಭಿಪ್ರಾಯದ ಮೂಲಕ ಇಡ್ತಾ ಹೋಗ್ತಾ ಇದೀವಿ ಇದೀಗ ಮೈಸೂರು ಜಿಲ್ಲೆಯ ಮತ್ತೊಂದು ವಿಧಾನಸಭಾ ಕ್ಷೇತ್ರವಾಗಿರತಕ್ಕಂತ ಕೆಆರ್ ನಗರ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2018 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ जेडीएस ना सारा महेश जयबेरी बारे हाली शासक सारा महेश के आर नगर हाली शासक सारा महेश जेडीएस पक्षदर के आर नगर विधानसभा क्षेत्र प्रतिनिधिता अरे प्रमुख सविद हद्नेटर सारा महेश बहुत कड़मे अंतर मतदेद अरे प्रमुख सारा महेश जेडीएस कण कड़ू 49% मतव पड़ा कांग्रेस रविशंकर 48% मतव पड़े बीजेपी एच जी श्वेता गोपाल इवर 2% मतव पड़ा अंतिम सारा महेश 1779 मत अंतरद जयबेर बारस दौड मत दौड अंतर ऐन बहळ ओंदु तीव्र पैपोटी एर्पट्टित्तु जेडीएस गे मत्तु ओंदु कांग्रेस गे सर 2018 रल्ली केआर नगर ई मतगळ संख्येन नोडिदाग साकष्टु ओंदु जिद्दाजिद्दी ओंदु रीतियल्लि पैपोटी ओंदु रीतियल्लि स्पर्धे कांग्रेस मत्तु जेडीएस नडुवे इत्तु अंत अन्सुत्ते याकंद्रे 1700 मतगळिंद मात्र सारामय जेडीएस न सारामय सर गेद्दिद्दारे अंद्रे आ ओंदु संदर्भदल्लि ओंदु चित्रण हेगित्तु अंत क्षेत्रदल्लि श्रीनिवासल्लि केआर नगर क्षेत्र ಬಹಳ ವಿಶಿಷ್ಟವಾದಂತ ಕ್ಷೇತ್ರ ಇಲ್ಲಿ ಮೊದಲು 1999 ಅದರಿಂದ ಎಲ್ಲನೂ ಸಹ ಎಚ್ ವಿಶ್ವನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಂತ ಕ್ಷೇತ್ರ ಅದು ಎಚ್ ವಿಶ್ವನಾಥ್ ಅವರು 1999 ರಲ್ಲಿ ಜಯಗಳಿಸಿ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸಚಿವರ ಸಹ ಆಗಿದ್ರು ಅವರು ಆನಂತರ 2004 ರಲ್ಲಿ ಅವರಿಗೆ ಅಲ್ಲಿ ಟಿಕೆಟ್ ಕೈ ತಪ್ಪುತ್ತೆ 2004 ರಲ್ಲಿ ಮಂಚನಳ್ಳಿ ಮಹಾದೇವ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಕಾಂಗ್ರೆಸ್ ಇಂದ ಸಾರಾ ಮಹೇಶ್ ಅವರು ಆವಾಗಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಅವರದು ಸ್ಪರ್ಧೆ ಅಲ್ಲಿಂದ 2004 ರಿಂದ ಸಾರಾ ಮಹೇಶ್ ಅವರ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಅಲ್ಲೂ ಆವಾಗಿಂದಲೂ ಸಹ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಜಿಜ್ಜಾಜಿದ್ದಿ ಪೈಪೋಟಿ ನಡೆಯತನೇ ಇದೆ 2004 ರಲ್ಲಿ ಮಂಚನಳ್ಳಿ ಮಹಾದೇವ ಅವರು ಗೆದ್ದಿರ್ತಾರೆ ಆದರೆ ಅಕಾಲಿಕ ಮರಣದಿಂದ ಮತ್ತೆ ಅಲ್ಲಿ ಒಂದಸರಿ ಉಪಚುನಾವಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಗೆದ್ದುಕೊಳ್ತಾರೆ ಸಾರಾ ಮಹೇಶ್ ಅವರು ಆನಂತರ 2008 ರಿಂದ ಮತ್ತೆ 2018 ವರೆಗೆ ಮೂರು ಬಾರಿ ಚುನಾವಣೆಗಳಲ್ಲಿ ಅವರೇ ಅಲ್ಲಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಜೆಡಿಎಸ್ ಶಾಸಕರಾಗಿ ಆಯ್ಕೆ ಆಗ್ತಾ ಬಂದಿದ್ದಾರೆ ಆದರೆ ಅಲ್ಲಿ ಯಾಕೆ ಆ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದ್ರೆ ಎಚ್ ವಿಶ್ವನಾಥ್ಗೆ ಕೆಆರ್ ನಗರ ಕ್ಷೇತ್ರದ ಮೇಲೆ ಬಹಳ ಹಿಡಿತಾ ಇತ್ತು ಎಚ್ ವಿಶ್ವನಾಥ್ ಅವರು ಯಾವಾಗ ಎಚ್ ವಿಶ್ವನಾಥ್ ಅವರ ಹಿಡಿತ ತಪ್ಪತೋ ಅಲ್ಲಿ ಜೆಡಿಎಸ್ ಮೇರ್ಗೈಯನ್ನು ಸಾಧಿಸಿತು ಅದಕ್ಕೂ ಮೊದಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಪೈಪೋಟಿ ಇತ್ತು ಜನತಾ ಪರಿವಾರ ಜೆಡಿಎಸ್ ನಡುವೆ ಪೈಪೋಟಿ ಇತ್ತು ಆದರೆ ಕಾಂಗ್ರೆಸ್ ಇಂದ ಎಲ್ಲೋ ಒಂದು ಕಡೆಗೆ ಎಚ್ ವಿಶ್ವನಾಥ್ ಅವರು ದೂರ ಸರಿಯುವ ಪ್ರಯತ್ನವನ್ನು ಮಾಡಿದ್ರು ಅಲ್ಲಿಂದ ಆಚೆಗೆ ಅವರು ಎಲ್ಲೋ ಒಂದು ಕಡೆಗೆ ಅಲ್ಲಿ ಕೆಆರ್ ನಗರದಲ್ಲಿ ಕಾಂಗ್ರೆಸ್ ಒಂತರ ಸ್ಥಿತಿಲಾವಸ್ಥೆ ತಲ ಮಟ್ಟಕ್ಕೆ ತಲುಪ್ತಾ ಹೋಯಿತು ಆದರೆ ಈ ಕೆಆರ್ ನಗರದಲ್ಲಿ ಯಾವಾಗಲೂ ಸಹ ಬಿಜೆಪಿ ಇಲ್ಲ ಅಲ್ಲಿ ಏನಿದ್ರು ಪೈಪೋಟಿ ನಡೆಯತಕ್ಕಂತದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಇಲ್ಲಿ ಬಿಜೆಪಿ ಅಂತಕಂತದ್ದು ಶೂನ್ಯ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು ಇಲ್ಲಿ ಯಾರು ಸಹ ಪ್ರತಿಸ್ಪರ್ಧೆಯನ್ನು ಒಡ್ಡಿಕೆ ಎರಡು ಪಕ್ಷಗಳಿಗೆ ಸಾಧ್ಯ ಆಗಿಲ್ಲ ಇದುವರೆಗೆ ಸಾಧ್ಯನೂ ಇಲ್ಲ ಮುಂದಕ್ಕೆ ಅನಿಸುತ್ತೆ ಅಲ್ಲಿ ಸಾರಾ ಮಹೇಶ್ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿಗಳು ಇರ್ತಾರೆ ಅಲ್ಲಿ ಆ ಅಭ್ಯರ್ಥಿಗೆ ಅಲ್ಲಿ ಒಂದು ರೀತಿಯಲ್ಲಿ ಪೈಪೋಟಿ ಸಿಗುತ್ತೆ 2018 ರಲ್ಲಿ ಸಾರಾ ಮಹೇಶ್ ಅವರ ಎದುರುಗಡೆ ಏನು ಡಿ ರವಿಶಂಕರ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ 2013 ರಲ್ಲಿ ಎಚ್ ವಿಶ್ವನಾಥ್ ಅವರು ಸ್ಪರ್ಧೆ ಮಾಡಿರ್ತಾರೆ ಸೋಲ್ತಾರೆ ಅಂದ್ರೆ ಒಂದ್ಸರಿ ಏನು ಮಂಚನಳ್ಳಿ ಮಹಾದೇವ ಅವರು ತೀರ್ಕೊಂಡ್ರು ತೀರ್ಕೊಂಡ ನಂತರ ಅಲ್ಲಿ ಎಚ್ ವಿಶ್ವನಾಥ್ ಅವರಿಗೆ ಮತ್ತೆ ಟಿಕೆಟ್ ಕೊಡ್ತಾರೆ ಆದರೆ ವಿಶ್ವನಾಥ್ ಅವರು ಸೋಲ್ತಾರೆ ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಲೋಕಸಭೆಯಲ್ಲಿ ಗೆಲ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರು ಸಹ ಆಗ್ತಾರೆ ಆದರೆ ಆನಂತರ ದಿನಗಳಲ್ಲಿ ಅವರು ವಿಧಾನಸಭೆಗೆ ಟಿಕೆಟ್ ಕೇಳ್ತಾರೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆಮೇಲೆ ಸಿದ್ದರಾಮಯ್ಯ ಅವರ ಮೇಲಿನ ಮುನಿಸಿಗೆ ಸಿದ್ದರಾಮಯ್ಯ ಅವರ ಜೊತೆ ಮುನಿಸಿಕೊಂಡು ಅವರೇನು ಮಾಡ್ತಾರೆ 2018 ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷರು ಸಹ ಆಗಿರ್ತಾರೆ ಅವರು ಆ ಸಂದರ್ಭದಲ್ಲಿ ಅವರು ಕೆಆರ್ ನಗರದಿಂದ ಈಗಾಗಲೇ ಜೆಡಿಎಸ್ ಕ್ಯಾಂಡಿಡೇಟ್ ಇದ್ದಿದ್ದರಿಂದ ಅವರೇನು ಮಾಡಿದ್ರು ಕೆಆರ್ ನಗರವನ್ನು ಬಿಟ್ಟು ಹುಣಸೂರಿಗೆ ಹೋಗಿ ಸ್ಪರ್ಧೆಯನ್ನು ಮಾಡ್ತಾರೆ
ಹುಣಸೂರಿನಲ್ಲಿ ಅವರು ಗೆಲ್ತಾರೆ 2018 ರಲ್ಲಿ ಅಂದ್ರೆ ಯಾಕೆ ಅಲ್ಲಿ ಹುಣಸೂರು ಆಗಲಿ ಪ್ರಿಯಾಪಟ್ಟಣ ಆಗಲಿ ಕೆಆರ್ ನಗರ ಆಗಲಿ ಮತ್ತೆ ತೀನರಸೀಪುರ ಆಗಲಿ ಇವೆಲ್ಲ ಯಾಕೆ ಅಲ್ಲಿ ಜೆಡಿಎಸ್ ಬತ್ತು ಅಂದ್ರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ವಿರೋಧಿ ಅಲ್ಲಿ ಜಾಸ್ತಿ ಆಗಿತ್ತು ಮೈಸೂರು ಜಿಲ್ಲೆಯಲ್ಲಿ ಅವರು ಏನು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿ ಅಲ್ಲಿ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಮೇಲ್ವರ್ಗದ ಜನರು ಒಕ್ಕಲಿಗ ಅದರಲ್ಲೂ ಸಹ ಒಕ್ಕಲಿಗ ಸಮುದಾಯ ಸಿದ್ದರಾಮಯ್ಯ ಅವರ ವಿರುದ್ಧ ತಿರುಗಿ ಬಿದ್ದಿತ್ತು ಈ ಕಾರಣಕ್ಕಾಗಿ ಅಲ್ಲಿ ಜೆಡಿಎಸ್ ಕೆಲವೊಂದು ಬೆಲ್ಟ್ಗಳಲ್ಲಿ ಸುಲಭವಾಗಿ ಗೆಲುವನ್ನು ಸಾಧಿಸ್ತಾ ಬಂತು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ಪ್ರಿಯಾಪಟ್ಟಣ ಕ್ಷೇತ್ರ ಇರ್ಬೋದು ಕೆಆರ್ ನಗರ ಕ್ಷೇತ್ರ ಇರ್ಬೋದು ಹುಣಸೂರು ಕ್ಷೇತ್ರ ಇರ್ಬೋದು ಇವೆಲ್ಲವೂ ಸಹ ಜೆಡಿಎಸ್ ಗೆಲುವನ್ನು ಸಾಧಿಸ್ತಲ್ಲಿ ಅಂದ್ರೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಇನ್ನೊಂದು ಸಾರಿ ಅನ್ನೋ ಕಾರಣಕ್ಕೆ ಏನಾದರೂ ವರ್ಕೌಟ್ ಅದು ಹೌದು ಯಾಕಂದ್ರೆ ಹೇಗಾದರೂ ಮಾಡಿ ಈಗ ಏನಾಯಿತು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯರ ಮೈಸೂರು ಜಿಲ್ಲೆಯ ಮೇಲೆ ತೋರಿದಂಥ ಧೋರಣೆ ಅವ್ರಿಗೆ ಮಾರಕಾಯಿತು ಕಾಂಗ್ರೆಸ್ ಪಕ್ಷಕ್ಕೂ ಅದು ಭಾಳ ಕಾಸ್ಟ್ಲಿ ಆಗೋಯ್ತು ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬೆಲೆ ತೆರವಂಗಾಯಿತು ಅದು ಜೊತೆಗೆ ಕುಮಾರಸ್ವಾಮಿ ಅವರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ವೇವ್ ಸಹ ಈ ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹರಿದಾಡ್ತಾ ಇತ್ತು ಇದು ಅವ್ರಿಗೆ ವರವಾಗಿ ಪರಿಣಮಿಸ್ತು ಇದರಿಂದಾಗಿ ಏನಾಯಿತು ಎಲ್ಲೋ ಒಂದು ಕಡೆಗೆ ಮೈಸೂರು ಕೆಆರ್ ನಗರ ಕ್ಷೇತ್ರದಲ್ಲಿ ಕೆಆರ್ ನಗರ ಕ್ಷೇತ್ರದಿಂದ ಹುಣಸೂರಿಗೆ ವಿಶ್ವನಾಥ್ ಅವರು ವಲಸೆ ಹೋಗ್ತಾರೆ ಆವಾಗ ಸಂಪೂರ್ಣವಾಗಿ ಅಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಯಾರು ಸಾರಥಿ ಅಂತಕ್ಕಂಥದ್ದೇ ಕೆಆರ್ ನಗರಕ್ಕೆ ಇಲ್ಲದೆ ಹೋಗುತ್ತೆ ಆದರೆ ಆ ಸಂದರ್ಭದಲ್ಲಿ ಡಿ ರವಿಶಂಕರ್ ಅವ್ರಿಗೆ ಅಲ್ಲಿ ಟಿಕೆಟನ್ನು ಕೊಡ್ತಾರೆ ಕಾಂಗ್ರೆಸ್ ಡಿ ರವಿಶಂಕರ್ ಅವರು ಕೊನೆ ಗಳಿಗೆಯಲ್ಲಿ ಟಿಕೆಟ್ ತಗೊಂಡು ಸಾರಾ ಮಹೇಶ್ ವಿರುದ್ಧ ಸಟ್ಟಿದ್ದಾರೆ ಯಾಕಂದರೆ ಅಲ್ಲಿನ ಜನ ಸಾರಾ ಮಹೇಶ್ ವಿರುದ್ಧನೂ ಸಡೆದಿತ್ತಿದ್ರು ಆದರೆ ಅನಿವಾರ್ಯವಾಗಿ ಅವರನ್ನು ಅಲ್ಲಿ ಒಪ್ಕೊಳ್ಬೇಕಾಗಿ ಬಂದಿತ್ತು ಅವ್ರಿಗೆ ಯಾಕಂದರೆ ಸಿದ್ದರಾಮಯ್ಯ ವಿರೋಧಿ ಅಲ್ಲೇ ಅದು ಆ ಒಂದು ಅಪಕ್ಷದ ಮೇಲೆ ಪರಿಣಾಮವನ್ನು ಬೀರ್ತಾ ಇತ್ತು ಅಲ್ಲಿ ಇಲ್ಲಿ ಪಕ್ಷವನ್ನು ನೋಡಿ ಓಟ್ ಹಾಕ್ತಕ್ಕಂಥ ಜನ ಇರೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಜೆ ಡಿ ಎಸ್ ಪಕ್ಷ ಇರ್ಬೋದು ಇಲ್ಲಿ ಒಕ್ಕಲಿಗ ಬಾಹುಳ್ಯದ ಕ್ಷೇತ್ರ ಇದು ಒಕ್ಕಲಿಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಆ ಇಬ್ಬರು ಒಕ್ಕಲಿಗ ಸಮುದಾಯದ ವ್ಯಕ್ತಿಗಳೇ ಸಾರಾ ಮಹೇಶ್ ಅವರು ಒಕ್ಕಲಿಗರೇ ಅಥವಾ ಡಿ ರವಿಶಂಕರ್ ಅವರು ಒಕ್ಕಲಿಗರೇ ಹೀಗಾಗಿ ಎಲ್ಲ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನಡೆಯುತ್ತೆ ಕೊನೆ ಗಳಿಗೆಯವರೆಗೂ ಸಹ ಅಲ್ಲಿ 2018 ಹೆಂಗಿತ್ತು ಅಂದರೆ ಫಲಿತಾಂಶ ಅಲ್ಲಿನ ಫಲಿತಾಂಶ ಒಂದು ಬಾರಿ ರವಿಶಂಕರ್ ಅವರ ಗೆದ್ದುಬಿಟ್ರು ಅಂತ ಇತ್ತು ಇನ್ನೊಂದು ಸಕರೆ ಸಾರಾ ಮಹೇಶ್ ಕೊನೆ ಗಳಿಗೆಯಲ್ಲಿ ರವಿಶಂಕರ್ ಗೆದ್ದುಬಿಟ್ರು ಅಂತ ಫಲಿತಾಂಶ ಅಲ್ಲಿ ಹೊರಹೊಮ್ಮಿತು ಆದರೆ ಕೊನೆಗೆ ಚುನಾವಣಾ ಆಯೋಗ ಕ್ಲಾರಿಫಿಕೇಶನ್ ಕೊಟ್ಟು ಇಲ್ಲ ಇಲ್ಲ ಸಾರಾ ಮಹೇಶ್ ಅವರು 1700 ಮತಗಳಿಂದ ಗೆದ್ದಿದ್ದಾರೆ ಅಂತೇಳಿ ಕೊನೆ ಗಳಿಗೆಯಲ್ಲಿ ಅನೌನ್ಸನ್ನು ಮಾಡಿತು ಅಂದರೆ ಆ ಮಟ್ಟದ ಜಿದ್ದಾಜಿದ್ದಿನ ಪೈಪೋಟಿ ಕೆಆರ್ ನಗರದಲ್ಲಿ ನಡೀತು ಅಂದರೆ ಎಚ್ ವಿಶ್ವನಾಥ್ ಅವರು ಕೆಆರ್ ನಗರವನ್ನು ಬಿಟ್ಟು ಹುಣಸೂರು ಕ್ಷೇತ್ರಕ್ಕೆ ಏನು ಹೋದರೂ ಆ ಹುಣಸೂರು ಕ್ಷೇತ್ರಕ್ಕೆ ಓದಿದ್ದು ಸಾರಾ ಮಹೇಶ್ ಅವ್ರಿಗೆ ಒಂದಷ್ಟು ಪ್ಲಸ್ ಆಯ್ತಾರೆ ಹೀಗಾಗಿ ಅವರು ಜೆ ಡಿ ಎಸ್ಸು ಇವರು ಜೆ ಡಿ ಎಸ್ಸು ಏನು ವಿಶ್ವನಾಥ್ ಅವರನ್ನು ಬೆಂಬಲಿಸ್ತಕ್ಕಂಥ ಮತದಾರರು ಈ ಜೆ ಡಿ ಎಸ್ ಕಾಂಗ್ರೆಸ್ ಮತದಾರರು ಸಾರಾ ಮಹೇಶ್ಗೆ ಬೆಂಬಲವನ್ನು ಕೊಟ್ಟರು ಹೀಗಾಗಿ ಅಲ್ಲಿ ಜೆ ಡಿ ಎಸ್ ಪಕ್ಷ ಗೆಲ್ಲಲು ಸುಲಭ ಆಯಿತು ರವಿಶಂಕರ್ ಅವರು ಕಡಿಮೆ ಮತಗಳ ಅಂತರದಿಂದ ಸೋತರು ಈ ಬಾರಿ ಅಲ್ಲಿನ ಪರಿಸ್ಥಿತಿ ಭಾಳ ಡಿಫ್ರೆಂಟ್ ಆಗಿದೆ ಈಗಾಗಲೇ ಯಾಕಂದರೆ ಸಾರಾ ಮಹೇಶ್ ಅವರ ವಿರುದ್ಧ ಎಚ್ ವಿಶ್ವನಾಥ್ ಅವರು ಸಹ ಸೆಟೆದು ನಿಂತಿದ್ದಾರೆ ಈಗಾಗಲೇ ಒಂದು ಕಾಲನ್ನು ಬಿ ಜೆ ಪಿ ವಿಶ್ವನಾಥ್ ಅವರು ಬಿ ಜೆ ಪಿಯಲ್ಲಿದ್ದಾರೆ ವಿಶ್ವನಾಥ್ ಅವರು ಪಕ್ಷಾಂತರ ಮಾಡಿದರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಪಕ್ಷ ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಬಿ ಜೆ ಪಿಗೆ ಪಕ್ಷಾಂತರ ಮಾಡಿದರು ಹೀಗಾಗಿ ಅವರೀಗ ಜೆ ಡಿ ಎಸ್ಸು ಬೇಡ ಬಿ ಜೆ ಪಿನೂ ಬೇಡ ಅಂತೇಳಿ ಮತ್ತೆ ತನ್ನ ತವರು ಮನೆಗೆ ಹೋಗ್ತೀನಿ ಅಂತೇಳಿ ಕಾಂಗ್ರೆಸ್ ಪಕ್ಷದತ್ತ ಅವರು ಒಂದು ಕಾಲನ್ನು ಮುಂದಿಟ್ಟಿದ್ದಾರೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಈಗ ಈ ಬಾರಿ ಅವರು ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಅವ್ರಿಗೆ ಅಲ್ಲಿ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಡಿ ರವಿಶಂಕರ್ ಅವರು ಈಗಾಗಲೇ ಅಲ್ಲಿ ನಾವು ಟಿಕೆಟನ್ನು ಕೊಡ್ತೀವಿ ಅಂತೇಳಿ ಕೆ ಪಿ ಸಿ ಸಿ ಅಧ್ಯಕ್ಷರು ಸಹ ಹೇಳಿದ್ರಿಂದ ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೆ ರವಿಶಂಕರ್ ಅವ್ರಿಗೆ ಅವಕಾಶ ಸಿಕ್ಕಿದೆ ಅಲ್ಲಿ ಮತ್ತೊಮ್ಮೆ ಆದರೂ ಸಹ ಅಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನಡೀತದೆ ಜಿದ್ದಾಜಿದ್ದಿನ ಪೈಪೋಟಿ ನಡೆದು ಕೆಆರ್ ನಗರದಲ್ಲಿ ಈ ಬಾರಿಯೂ ಸಹ ಯಾಕಂದರೆ ಸಾರಾ ಮಹೇಶ್ ಅವರು ಕಳೆದ ಬಾರಿ ಮಾಡಿದ ತಪ್ಪುಗಳನ್ನು ಈ ಬಾರಿ ಮಾಡಬಾರ್ದು ಅಂತೇಳಿ ಎಚ್ಚೆತ್ಕೊಂಡು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದಾರೆ ಕ್ಷೇತ್ರ ಜನರೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ಅಲ್ಲಿ ಈ ಬಾರಿಯೂ ಸಹ ಜಯಮಾಲೆ ಹೆಂಗಿರುತ್ತೆ ಅಂದರೆ ಜಿದ್ದಾಜಿದ್ದಿ ಕಣ ಇರುತ್ತೆ ನೇರ ಅಣಾಣಿ ಇರುತ್ತೆ ಕೊನೆ ಗಳಿಗೆಯಲ್ಲಿ ನಮ್ಮ ವಿಶ್ಲೇಷಣೆ ನಾವು ನಮ್ಮ ಏನು ನಮ್ಮ ಪ್ರತಿನಿಧಿಗಳೋಗಿ ಅಲ್ಲಿ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ಇರ್ಬೋದು ಅಲ್ಲೆಲ್ಲ ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಿರ್ಬೋದು ಎಲ್ಲವನ್ನು ಗಮನಿಸಿದಾಗ ಅದನ್ನು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿಯೂ ಸಹ ಕೆಆರ್ ನಗರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷವೇ ಗೆಲುವನ್ನು ಸಾಧಿಸುತ್ತೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಶ್ರೀನಿವಾಸ್ ಎಸ್ ವೀಕ್ಷಕರೇ ಕೆಆರ್ ನಗರದಲ್ಲಿ ಏನಾಗಬಹುದು ಅನ್ನೋ ಒಂದು ಫಲಿತಾಂಶ 2023 ಬಹಳ ಕುತೂಹಲ ಇತ್ತು ನಮ್ಮ ಸರ್ವೆ ತಂಡ ಭೇಟಿ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ಅಲ್ಲಿನ ಜನರು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯದ ಪ್ರಕಾರ
ನಮ್ಮ ಸರ್ವೆ ರಿಪೋರ್ಟ್ ಕೂಡ ಹೇಳುತ್ತೆ. ಅಂದ್ರೆ 2023 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕೂಡ ಸಾರಾ ಮಹೇಶ್ ಹಾಲಿ ಜೆಡಿಎಸ್ ನ ಶಾಸಕರು ಸಾರಾ ಮಹೇಶ್ ಅವರೇ ಗೆಲ್ತಾರೆ ಅನ್ನೋದು ನಮ್ಮ ಸರ್ವೆ ತಂಡದ ರಿಪೋರ್ಟ್ ಆಗಿದೆ. ಎಸ್ ವೀಕ್ಷಕರೇ, ರಾಜ್ ನ್ಯೂಸ್ ಮೆಗಾ ಸಮೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ 2023 ಫಲಿತಾಂಶ ಏನಾಗಬಹುದು, ನಮ್ಮ ಸರ್ವೆ ತಂಡದ ರಿಪೋರ್ಟ್ ಏನಿದೆ ಅನ್ನೋದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಇದೀಗ ಮೈಸೂರು ಜಿಲ್ಲೆಯ ಮತ್ತೊಂದು ವಿಧಾನಸಭಾ ಕ್ಷೇತ್ರವಾಗಿರತಕ್ಕಂತ ಹುಣಸೂರು ವಿಧಾನಸಭಾ ಕ್ಷೇತ್ರದ ರಿಪೋರ್ಟ್ ಏನಿದೆ, ಅದಕ್ಕಿಂತ ಮುಂಚಿತವಾಗಿ 2018 ಮತ್ತು 2019 ಚುನಾವಣಾ ಫಲಿತಾಂಶ ಮತ್ತು ಆಗಿನ ರಾಜಕೀಯ ಚಿತ್ರಣ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಅಂದ್ರೆ 2018 ರಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಅನ್ನು ಸೇರ್ಪಡೆ ಆಗಿರ್ತಾರೆ ಹೆಚ್ ವಿಶ್ವನಾಥ್ ಅವರು, ಅಲ್ಲಿ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಾರೆ. ಹೀಗಾಗಿ ಅವರು ಜೆಡಿಎಸ್ ನಿಂದ ಯಾವಾಗ ಕಣಕ್ಕಿಳಿದ್ರು, ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ಜೆಡಿಎಸ್ ನಿಂದ ಅವರು ಚುನಾಯಿತರಾಗ್ತಾರೆ. ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರತಕ್ಕಂಥ ಹೆಚ್ ವಿಶ್ವನಾಥ್ ಅವರು 2018 ರಲ್ಲಿ ಗೆಲುವನ್ನ ಕಾಣ್ತಾರೆ, ಗೆಲುವಿನ ನಗೆಯನ್ನ ಬೀರ್ತಾರೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ವಿಶ್ವನಾಥ್ ಅವರು 49% ಮತವನ್ನು ಪಡಿತಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಹೆಚ್ ಪಿ ಮಂಜುನಾಥ್ ಅವರು 45% ಮತವನ್ನು ಪಡಿತಾರೆ. ಹಾಗೆ ಬಿಜೆಪಿಯ ರಮೇಶ್ ಕುಮಾರ್ ಅವರು 3% ಮತವನ್ನು ಪಡಿತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ 2018 ರಲ್ಲಿ ವಿಶ್ವನಾಥ್ ಅವರು ಜೆಡಿಎಸ್ ಅಭ್ಯರ್ಥಿಯ ಕಣಕ್ಕಿಳಿದು ಗೆದ್ದು ಬರ್ತಾರೆ, ಶಾಸಕರಾಗ್ತಾರೆ. ಆದರೆ 2019 ಅವರು ಆಪರೇಷನ್ ಕಮಲಕ್ಕೊಳಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. 2019 ಮತ್ತೆ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ, ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗುತ್ತೆ. ವಿಶ್ವನಾಥ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಮಂಜುನಾಥ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಾರೆ. ಆಗ ವಿಶ್ವನಾಥ್ ಮತ್ತು ಮಂಜುನಾಥ್ ಅವರ ನಡುವೆ ತೀವ್ರವಾಗಿರತಕ್ಕಂಥ ಪೈಪೋಟಿ ಏರ್ಪಡುತ್ತೆ. ಅಂತಿಮವಾಗಿ ವಿಶ್ವನಾಥ್ ಅವರು 2019 ಬೈ ಎಲೆಕ್ಷನಲ್ಲಿ ಸೋಲ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಅವರು ಅಲ್ಲಿ ಗೆಲುವಿನ ನಗೆಯನ್ನು ಬೀರ್ತಾರೆ, ವಿಶ್ವನಾಥ್ ಅವರನ್ನ ಸೋಲಿಸ್ತಾರೆ. ಹಾಗಾದರೆ 2018 ಮತ್ತು 2019 ಚುನಾವಣಾ ಸಂದರ್ಭದಲ್ಲಿನ ಒಂದು ರಾಜಕೀಯ ಚಿತ್ರಣ ಹೇಗಿತ್ತು? 2018 ಗೆದ್ದಿರತಕ್ಕಂಥ ವಿಶ್ವನಾಥ್ ಅವರು ಬಿಜೆಪಿಗೆ ಬಂದು 2019 ಬೈ ಎಲೆಕ್ಷನಲ್ಲಿ ಯಾಕೆ ಸೋಲ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಪ್ರಮುಖವಾಗಿ ವಿಶ್ವನಾಥ್ ಅವರು ಹಿರಿಯ ರಾಜಕಾರಣಿ ಮತ್ತು ಮುತ್ಸದ್ದಿ ರಾಜಕಾರಣಿ ಒಂದು ರೀತಿಯಲ್ಲಿ. 2018 ಜೆಡಿಎಸ್ನಿಂದ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. 2019 ಬೈ ಎಲೆಕ್ಷನ್ ನಡೆದಾಗ ಬಿಜೆಪಿಗೆ ಹೋಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ಲಿ ಪರಾಭವಗೊಳ್ತಾರೆ. ಅಂದ್ರೆ ಆಗ ಗೆದ್ದವರು ಈಗ ಯಾಕೆ ಸೋತರು ಅಂತ 19 ಶ್ರೀನಿವಾಸ್, ಈಗ ಅದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಯಾವಾಗಲೂ ನೇರ ಅಣಾಣೆ ಇರುತ್ತೆ. ಯಾವುದು ಹುಣಸೂರು ಕ್ಷೇತ್ರದಲ್ಲಿ, ಹುಣಸೂರು ಕ್ಷೇತ್ರವನ್ನು ಜಿ ಟಿ ದೇವೇಗೌಡರು ಮೊದಲೇ ಅವರು ಸ್ಪರ್ಧೆ ಮಾಡ್ತಾಯಿದ್ರು, ಜಿ ಟಿ ದೇವೇಗೌಡರು ಸ್ಪರ್ಧೆ ಮಾಡ್ತಾಯಿದ್ರು. ಜಿ ಟಿ ದೇವೇಗೌಡರು ಸಹ ಆ ಹುಣಸೂರು ಕ್ಷೇತ್ರದಿಂದ 3 ಆಯ್ಕೆ ಆಗಿದ್ದಾರೆ. ಅವರು 2008 ಬಿ ಜೆ ಪಿ ಪಕ್ಷಕ್ಕೆ ಸೇರ್ತಾರೆ ಜಿ ಟಿ ದೇವೇಗೌಡರು. ಆ ಸಂದರ್ಭದಲ್ಲಿ ಅವರು ಸೋಲ್ತಾರೆ, ಅಲ್ಲಿ ಸೋತಾಗ ಅಲ್ಲಿ ಏನು ಮಂಜುನಾಥ್ ಎಚ್ ಪಿ ಮಂಜುನಾಥ್ ಅವರು ಗೆಲ್ತಾರೆ. ಹಾಗೆಯೇ 2013 ಮತ್ತೆ ಜಿ ಟಿ ದೇವೇಗೌಡರು ಅಲ್ಲಿ ಜೆ ಡಿ ಎಸ್ ಸೇರ್ತಾರೆ, ಜೆ ಡಿ ಎಸ್ಸಿಂದ ಗೆಲ್ತಾರೆ 2013. ಆಗ ಅವರಲ್ಲಿ ಮತ್ತೆ 2018 ಏನಾಗುತ್ತೆ, ಅವರು ಮತ್ತೆ ಜೆ ಡಿ ಎಸ್ಸಿಂದ ಅಲ್ಲಿ ಸ್ಪರ್ಧೆ ಮಾಡಲ್ಲ, ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗ್ತಾರೆ. ಆ 2018 ವಿಶ್ವನಾಥ್ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ತಾರೆ. 2018 ಏನು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರ್ತಾರೆ ವಿಶ್ವನಾಥ್ ಅವರು, ವಿಶ್ವನಾಥ್ ಅವರು ಗೆಲುವನ್ನು ಸಾಧಿಸ್ತಾರೆ ಅಲ್ಲಿ. ಅಲ್ಲಿ ಏನು ಎಚ್ ಪಿ ಮಂಜುನಾಥ್ ಅವರು 2008 ಗೆದ್ದಿರ್ತಾರೆ, ಆದರೆ 2013 ಸೋತಿರ್ತಾರೆ. ಮತ್ತೆ 2018 ಇದ್ದಾಗ ಎಚ್ ವಿಶ್ವನಾಥ್ ಅವರು ಗೆದ್ದು ಬಿಡ್ತಾರೆ. ಆ ಎಚ್ ವಿಶ್ವನಾಥ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. 2019 ಅವರು ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡ್ತಾರೆ, ಅಂದರೆ ಉಪಚುನಾವಣೆ ನಡೀತದೆ ಆ ಸಂದರ್ಭದಲ್ಲಿ. ಆದರೆ ಎಚ್ ಪಿ ಮಂಜುನಾಥ್ ಏನಿದ್ದಾರೆ, ಎಚ್ ಪಿ ಮಂಜುನಾಥ್ ಅವರ ಜನಾಂಗದವರು ಬೆರಳೆಣಿಕೆಯಷ್ಟು ಮತದಾರರಿದ್ದಾರೆ ಅಲ್ಲಿ. ಒಕ್ಕಲಿಗ ಸಮುದಾಯ, ಕುರುಬ ಸಮುದಾಯದ ಮತಗಳು ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಎಚ್ ಪಿ ಮಂಜುನಾಥ್ ಅವರ ಸಮುದಾಯ ಕಡಿಮೆ ಮತದಾರ, 5,000-10,000 ಮತದಾರರು ಇರ್ಬೋದು ಅಷ್ಟೇ. ಆದರೆ ಅಲ್ಲಿ ಎಚ್ ಪಿ ಮಂಜುನಾಥ್ ಅವರು ವ್ಯಕ್ತಿಗತವಾಗಿ ಅಲ್ಲಿ 2008 ಗೆದ್ದು ಬಂದಿರ್ತಾರೆ. 2019 ನಡೆದಂಥ ಉಪಚುನಾವಣೆಯಲ್ಲೂ ಸಹ ವಿಶ್ವನಾಥ್ ಅವರನ್ನು ಸೋಲಿಸಿ ಗೆಲ್ತಾರೆ. ಯಾಕೆ ಎಚ್ ವಿಶ್ವನಾಥ್ ಅವರಲ್ಲಿ ಸೋಲ್ತಾರೆ ಅಂದರೆ, ಹುಣಸೂರು ಕ್ಷೇತ್ರದಲ್ಲಿ ಯಾವಾಗ ಬಿ ಜೆ ಪಿ ಅಲ್ಲಿ ಶೂನ್ಯ, ಆದರೆ ಬಿ ಜೆ ಪಿಗೆ ಅವರು ಸ್ಪರ್ಧೆ ಮಾಡ್ತಕ್ಕಂಥದ್ದೇ
ಅನಿಶ್ಚಿತತೆ ಅವರು ಯಾವುದೋ ಕಾರಣಕ್ಕಾಗಿ ಹೋಗಿ ಯಾವುದೋ ಕಾರಣದಿಂದ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅಲ್ಲಿ ಯಾವಾಗಲೂ ಆ ಕ್ಷೇತ್ರ ಅಂದರೆ ಜೆಡಿಎಸ್ ಅಥವಾ ಜನತಾ ಪರಿವಾರ ಅಥವಾ ಕಾಂಗ್ರೆಸ್ ಇದರ ನಡುವೆನೇ ಪೈಪೋಟಿ ನಡೀತಾ ಇದ್ದಂತ ಕ್ಷೇತ್ರ ಅದು ಅಲ್ಲಿ ಚಂದ್ರಪ್ರಭಾ ಅರಸೋ ದೇವರಾಜ ಅರಸೋರ ಕಾಲದಲ್ಲಿಯೂ ಸಹ ಇದು ಕಾಂಗ್ರೆಸ್ ಬೆಲ್ಟು ಮತ್ತು ಜನತಾ ಪರಿವಾರದಲ್ಲೇ ನಡೀತಾ ಇರೋದು ದೇವರಾಜ ಅರಸೋರು ಸಹ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದಂಥ ಕ್ಷೇತ್ರಗಳಿವೆಲ್ಲ ಆದರೆ ಅಲ್ಲಿ ಏನಾಗುತ್ತೆ ವಿಶ್ವನಾಥ್ ಅವರು ಯಾವಾಗ ಬಿ ಜೆ ಪಿಗೆ ಹೋಗ್ತಾರೆ ಆ ಬಿ ಜೆ ಪಿಗೆ ಓದಿದ್ದನ್ನು ಅಲ್ಲಿನ ಮತದಾರರು ಸಹಿಸ್ಕೊಳ್ಳೋಕ್ಕಾಗಿಲ್ಲ ಭಾಳ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲೂ ಸಹ ಆಪರೇಷನ್ ಕಮಲಕ್ಕೆ ಒಳಗಾಗಿ ಹೋಗ್ತಾರೆ ಇದೆಲ್ಲ ಒಂದು ಕಡೆಗೆ ಅಲ್ಲಿನ ಮತದಾರರಿಗೆ ಹಿಡಿಸ್ತಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಎಚ್ ವಿಶ್ವನಾಥ್ ಅವರು ಭಾರಿ ಮತಗಳ ಅಂತರದಿಂದ ಅಲ್ಲಿ ಸೋಲನ್ನು ಸೋಲ್ತಾರೆ ಸಿ ಪಿ ಯೋಗೀಶ್ವರ ಅವರು ಕೂಡ ಅಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಅನ್ನೋದು ಸಾಕಷ್ಟು ಒಂದು ಸೀರೆಗಳೆಲ್ಲ ಅವರು ಗುರುತಿರತಕ್ಕಂಥ ಫೋಟೋ ಇರ್ತಕ್ಕಂಥ ಸೀರೆಗಳು ಕೂಡ ಸಿಕ್ಕಿದ್ವು ಅಂದ್ರೆ ಸಿ ಪಿ ಯೋಗೀಶ್ವರ ಅಭ್ಯರ್ಥಿನ ವಿಶ್ವನಾಥ್ ಅಭ್ಯರ್ಥಿನ ಅನ್ನೋ ಗೊಂದಲನೂ ಸ್ವಲ್ಪ ಸೋಲಿ ಕಾರಣ ಆಯ್ತಾ ಅಂತ ಆ ಟೈಮ್ ಅಲ್ಲಿ ಏನಾಯ್ತು ಸಿ ಪಿ ಯೋಗೀಶ್ವರ್ ಯಾಕೆ ಅಲ್ಲಿಗೆ ಸ್ಪರ್ಧೆ ಮಾಡಿಕೊಳ್ಳೋದು ಅಂದ್ರೆ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರ ಅದು ಒಕ್ಕಲಿಗ ಮತದಾರರು ಜಾಸ್ತಿ ಇದ್ದಾರೆ ನನಗೆಲ್ಲ ಒಕ್ಕಲಿಗ ಮತದಾರರು ನನಗೆ ಮತ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಯಾಕಂದ್ರೆ ಎಚ್ ಪಿ ಮಂಜುನಾಥ್ ಅವರು ಒಂದು ಹಿಂದುಳಿದ ವರ್ಗದ ಸಮುದಾಯದವರು ಹಾಗಾಗಿ ಅವ್ರಿಗೇನು ಕೈ ಹಿಡಿಯಲ್ಲ ನನ್ನ ಕೈ ಹಿಡಿತಾರೆ ಅಂತಕ್ಕಂಥ ಒಂದು ಹಂಬಲದಿಂದ ಅವರು ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತೇಳಿ ಬಯಸ್ತಾರೆ ಹಾಗೆ ಎಚ್ ವಿಶ್ವನಾಥ್ ಅವರು ಅದು ನನ್ನ ಕ್ಷೇತ್ರ ನಾನು ಗೆದ್ದಿದ್ದ ಕ್ಷೇತ್ರ ಅಲ್ಲೂ ಕುರುಬ ಸಮುದಾಯ ಇದೆ ನಾನು ಯಾಕೆ ನಿಂತ್ಕೋಬಾರ್ದು ನನಗೆ ಟಿಕೆಟ್ ಬೇಕು ಅಂತೇಳಿ ಅವರು ಬಿ ಜೆ ಪಿಯಿಂದ ಟಿಕೆಟನ್ನು ತಗೊಂಡು ಸ್ಪರ್ಧೆ ಮಾಡ್ತಾರೆ ಅದರಲ್ಲಿ ಬಿ ಜೆ ಪಿ ಯಾರೇ ಸ್ಪರ್ಧೆ ಮಾಡಲಿ ಬಿ ಜೆ ಪಿ ಅಲ್ಲಿ ಶೂನ್ಯದಿಂದ ಹೋಗಬೇಕಾಗಿತ್ತು ಶೂನ್ಯದಿಂದ ಬಿ ಜೆ ಪಿ ಅಲ್ಲಿ ಸ್ಪರ್ಧೆಯನ್ನು ಮಾಡಬೇಕಾಗಿತ್ತು ಈ ಕಾರಣಕ್ಕಾಗಿ ಅಲ್ಲಿ ಈ ರೀತಿಯ ಒಂದು ಪೈಪೋಟಿ ಅಣಾಹಣಿ ಏರ್ಪಟ್ಟ ಕಾರಣಕ್ಕಾಗಿ ಎಚ್ ವಿಶ್ವನಾಥ್ ಅವರನ್ನು ಅಲ್ಲಿನ ಮತದಾರರು ತಿರಸ್ಕರಿಸ್ತಾರೆ ಉಪಚುನಾವಣೆಯಲ್ಲಿ ಎಚ್ ಪಿ ಮಂಜುನಾಥ್ ಅವರು ಗೆಲ್ತಾರೆ ಅಂದರೆ ಎಚ್ ಪಿ ಮಂಜುನಾಥ್ ಅವರು ಈಗ ಮುಂದುವರೆದಿದ್ದಾರೆ ಅಂದರೆ ಈ ಬಾರಿಯ ಚುನಾವಣಾ ಫಲಿತಾಂಶ ಏನಾಗುತ್ತೆ 2023 ಮತ್ತು ಅಲ್ಲಿನ ಮತದಾರರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಆಮೇಲೆ ಫಲಿತಾಂಶನ ಹೇಳೋಣ ಸಿನಿಮಾ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥ ವಿಶ್ವನಾಥ್ ಕಾಂಗ್ರೆಸ್ಸಿಂದ ಜೆ ಡಿ ಎಸ್ಸಿಂದ ಬಿ ಜೆ ಪಿಯಿಂದ ಮತ್ತೆ ಕಾಂಗ್ರೆಸ್ಸು ತವ್ರ ಮನೆಗೆ ಬಂದರು ಅಂತ ನೀವು ಹೇಳ್ತಾ ಇದ್ರಿ ಈ ಹಿಡಿತ ಅಂತಂದ್ರೆ ಹಿಡಿತ ಇಟ್ಕೊಳ್ಳೋಕೆ ಆಗದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಹೋದ್ರು ಅಥವಾ ಹಿಡಿತವನ್ನು ತಪ್ಪಿಸ್ಲಿಕ್ಕೆ ಕಾಂಗ್ರೆಸ್ನವ್ರು ಏನಾದ್ರು ಅವ್ರಿಗೆ ಏನಾರು ಮಾಡಿಬಿಟ್ರು ಹಿಂಗೆ ಏನು ಅನಿಸುತ್ತೆ ಈಗ ಮತ್ತೆ ಹಿಡಿತ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಬೇಕು ಹೆಂಗೆ ಇಲ್ಲ ಇಲ್ಲ ವಿಶ್ವನಾಥ್ ಅವರು ಕಾಂಗ್ರೆಸ್ಸಿಗ ಮೂಲ ಕಾಂಗ್ರೆಸ್ಸಿಗ ಅವ್ರು ಏನು ಹಿಡಿತ ಕಳ್ಕೊಂಡಿರಲಿಲ್ಲ ಅಲ್ಲಿ ಏನಾಯ್ತಂದ್ರೆ ಸಿದ್ದರಾಮಯ್ಯ ಅವರ ಮೇಲಿನ ಕೋಪಕ್ಕೆ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೀತಾರಷ್ಟೇ ಅವರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತಿರಸ್ಕರಿಸೋಗಿರಲಿಲ್ಲ ಅಥವಾ ಅದರ ಹಿಡಿತ ಕಳ್ಕೊಂಡೋಗಿಲ್ಲ ಯಾವುದೋ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಮೇಲೆ ಮುಂಚ್ಕೋತಾರೆ ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿ ಅವರು ಪಕ್ಷವನ್ನು ತೊರೀತಾರೆ ಈಗ ಮತ್ತೆ ಸಿದ್ದರಾಮಯ್ಯ ಅವರನ್ನ ಅವ್ರು ಒಪ್ಕೊಳ್ಕೆ ಹೋಗ್ತಾ ಇದ್ದಾರೆ ಈಗ ಮತ್ತೆ ಕಾಂಗ್ರೆಸ್ ಪಕ್ಷದ ದಾಪುಗಳನ್ನು ಇಟ್ಟಿದ್ದಾರೆ ಈಗ ಪಕ್ಷದ ಆಂತರಿಕ ವಿಚಾರಗಳು ಕೂಡ ಒಬ್ಬ ಶಾಸಕನನ್ನ ಪ್ಲಸ್ ಆರು ಮಾಡ್ಬೋದು ಮೈನಸ್ಸು ಆಗ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ಹೌದು ಖಂಡಿತ ಖಂಡಿತ ಅದಾಗುತ್ತೆ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ನೋಡ್ಕೊಬರೋಣ ಈಗ ಜನರು ಅಭಿಪ್ರಾಯ ಏನಿದೆ ಅಲ್ಲಿ ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ನಮ್ಮ ಸರ್ವೆಯಲ್ಲಿ ಫಲಿತಾಂಶ ಏನು ಬಂದಿದೆ ಎಸ್ ವೀಕ್ಷಕರೇ ಹುಣಸೂರು ವಿಧಾನಸಭಾ ಕ್ಷೇತ್ರದ 2018 ಎಲೆಕ್ಷನ್ನಲ್ಲಿ ರಾಜಕೀಯ ಚಿತ್ರಣ ಹೇಗಿತ್ತು ಮತ್ತು 2019 ನಡೆದಿರತಕ್ಕಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿನ ಒಂದು ರಾಜಕೀಯ ಚಿತ್ರಣ ಹೇಗಿತ್ತು ಅನ್ನೋದರ ಒಂದು ವಿಶ್ಲೇಷಣೆ ನೋಡಿದ್ವಿ ಇದೀಗ 2023 ಅಸೆಂಬ್ಲಿ ಎಲೆಕ್ಷನ್ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ ಯಾವ ಅಭ್ಯರ್ಥಿಯ ಪರವಾಗಿ ಬರಬಹುದು ಫಲಿತಾಂಶ ಬರಬಹುದು ಅನ್ನೋದ್ರ ಬಗ್ಗೆ ನಮ್ಮ ಸರ್ವೆ ತಂಡ ಭೇಟಿ ಕೊಟ್ಟಿರೋ ಸಂದರ್ಭದಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಜನತೆ ಯಾವ ರೀತಿಯ ಅಭಿಪ್ರಾಯವನ್ನು ಯಾರ ಪರವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ಕೊಂಬರೋಣ ಹುಣಸೂರು ಜನತೆಗೆ ಒಳ್ಳೆ ಕೆಲಸ ಮಾಡ್ಕೊಡೋರು ಬಂದರೆ ಸಾಕು ನಮಗೆ ಅದೇ ಅವು ಯಾರಾದರೂ ಬರ್ಬೋದು ಅದು ಅವರ ಲಕ್ ಇರ್ಬೋದು ಅಥವಾ ನಮ್ಮ ಜನಗಳು ಯಾರು ಆಯ್ಕೆ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಬಟ್ ನನ್ನ ಬೆಂಬಲ ಅಂದರೆ ನನ್ನ ಎಲ್ಲಿ ಜಾಸ್ತಿ ಕೈ ಇರುತ್ತೋ ಆ ಥರ ಆ ಕಡೆ ಹೋಗ್ತೀನಿ ಸರ್ ಇವರು ಡಿ ಟಿ ದೇವೇಗೌಡ್ರ ಮಗ ಹರಿಸ್ಗೌಡ್ರ ಕೆಲಸ ಯಾಕೆಂದ್ರೆ ಅವರು ಕೆಲವು ಬಾರಿ ಹುಣಸೂರು ತಾಲೂಕಿನಲ್ಲಿ ಡಿ ಟಿ ದೇವೇಗೌಡರು ಬಿಟ್ಟರೆ ಇನ್ನು ಯಾರು ಕೇಳೋ ಕೆಲಸ ಮಾಡೋಕ್ಕಾಗಲ್ಲ ಅವರು ಪವಿತ್ರವಾದರವರು ಅದಕ್ಕೋಸ್ಕರವಾಗಿ ಈ ಯಾವುದೇ ಸರ್ಕಾರ ಬಂದರೂ ನಮಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ನಾ ಈ ತಾಲೂಕಲ್ಲಿ ಹೊಸ ಮುಖ ನಮ್ಮ ಜಿ ಟಿ ದೇವೇಗೌಡರು ಮುಂದಿನ ಬಾವಿ ಎಮ್ ಎಲ್ ಎ ಜಾತಿ ಲಿಂಗತ್ ಸರ್ ಲಿಂಗತ್ ಇರ್ಬೋದು ನಮ್ಮ ಮುಂದಿನ ಬಾವಿ ಎಮ್ ಎಲ್ ಎ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡರ ಮಗ ಹರಿಸ್ಗೌಡ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಸರ್ ಎಲೆಕ್ಷನು ಯಾಕೋ ನಮಗೆ ಹುಣಸೂರಲ್ಲಿ ಅಷ್ಟು ಬೇಜಾರು ಬಿಟ್ಟಿದೆ ಸರ್ ಬೇಡ ಯಾಕೆಂದರೆ ಯಾರ್ದೂ ಸರಿ ಇಲ್ಲ ನೋಟಾಗಿ ಹಾಕೋದು ಸರ್ ಈ ಸರಿ ಬದಲಾವಣೆಗಳನ್ನ ಬಯಸಿದ್ದೀವಿ ಈ ತಾಲೂಕಿನಲ್ಲಿ ನಾಗರಿಕ ಬಂಧುಗಳ ಸಮಸ್ಯೆಗಳು ಬಗೆಹರಿದಿಲ್ಲ ಮೂಲಭೂತ ಸೌಕರ್ಯಗಳು ತಲುಪಿಲ್ಲ ರೋಡು ರಸ್ತೆಗಳು ಗುಂಡಿ ಬಿದ್ದಿವೆ ಅದಾಗಲಾಗಿ ಈ ಸರಿ ತಾಲೂಕಿನ ಮತದಾರರು ಬದಲಾವಣೆ ಬಯಸಿದ್ದಾರೆ
ಯಾರಿಗೆ ಮಾಡಿದ್ರೆ ಯಾರಿಗೆ ಮಾಡಿದ್ರು ಅಲ್ಲ ನಮ್ದೇನು ಮಾಮೂಲಿ ತಪ್ಪದ ತಪ್ಪೋಯ್ತದ ನಮ್ದು ಹೋಗಲ್ಲ ಆದ್ರೂ ಗೌಡ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಯಾವ ಕಾಂಗ್ರೆಸ್ ಬಿಜೆಪಿ ನಾವು ಕಾಂಗ್ರೆಸ್ಗೆ ಮಾಡೋದು ಕಾಂಗ್ರೆಸ್ಗೆ ಮಾಡೋದು ನಾವು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಬಂದ್ರೆ ನಮ್ಗೆ ಎಲ್ಲ ಉತ್ತಮವಾಗಿ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ ಸರ್ ಬಟ್ 10 ಕೆಜಿ ಇದ್ದ 5 ಕೆಜಿ ತನ್ ನಿಲ್ಸವ್ರೆ ಈಗ ಅದು ಕೊಡಕ್ಕಿಲ್ಲ ಅಂತಂದವ್ರಿನ್ ರೈತ ಅನ್ನ ತಿನ್ನೋದು ಹೆಂಗೆ ಸರ್ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವ್ರು ಮನ್ನಾ ಮಾಡಿದ್ರು ಚಿನ್ನಕ್ಕೆ ಜಿ ಎಸ್ ಟಿ ತಗೊಳ್ಳೋಂಥ ನಾವು ಕುಡಿಯ ನೀರಂತವಿಂದ ಜಿ ಎಸ್ ಟಿ ಅಂತಂದ್ರೆ ಏನು ಸರ್ ನಾವು ಬದುಕೋದು ನಾವು ಸರ್ ನಾವು ಯಾವುದು ಅಂತ ಮನಸ್ಸಲ್ಲಿ ಹೇಳೋಕ್ಕಾಗಲ್ಲ ಈಗ ಹೇಳೋಕ್ಕಾಗಲ್ಲ ಯಾರ್ಯಾರ್ದು ಮನಸ್ಸಲ್ಲಿ ಏನೇನೈತೆ ನಾವು ಹೇಳೋಕ್ಕಾಗಲ್ಲ ಅದು ಅವ್ರ ಮನಸ್ಸಲ್ಲಿ ಏನು ಬರ್ತದೆ ಅದು ನಮ್ಮ ಮನಸ್ಸಲ್ಲಿ ಬರ್ತದೆ ನಾವು ಹೇಳ್ದಂಗೆ ಬರೋಕ್ಕಾಗಲ್ಲ ಅದು ಅವರು ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಸು ಬರ್ತದೆ ಅಂತ ನಾವಿದ್ದೀವಿ ಯಾರು ದಳವ ಕಾಂಗ್ರೆಸ್ ಬಂದರೆ ಯಾರು ಆಯ್ತದೆ ನಾವು ದಳ ಆರಿಸ್ಕೋತೀವಿ ಹೊಸ ಮಖ ನೋಡ್ತಾಯಿವಿ ಹೊಸಬ್ರು ಯಾರೇ ಆಗಲಿ ಹೊಸಬ್ರನ್ನ ಕೆಲಸಬೇಕು ಅಂತ ಆಸೆ ಮಾಡ್ತಾಯಿವಿ ನಾವೇ ಸಹಾಯ ಗಂಟ ನಾವೇ ಯಾವಾರ ಮಾಡಿದ್ರೆ ಮಕ್ಕಳಿಗೆ ಯಾವಾರ ಕಲಿಸೋದು ಯಾವಾಗ ಅವರು ಮಾಡಲಿ ಎಸ್ ವೀಕ್ಷಕರೇ ಹುಣಸೂರು ವಿಧಾನಸಭಾ ಕ್ಷೇತ್ರದ ಜನರು ಯಾವ ರೀತಿಯ ಅಭಿಪ್ರಾಯವನ್ನು ಯಾರ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಕೆಲವೊಂದಿಷ್ಟು ಸ್ಯಾಂಪಲ್ಸನ್ನು ನೋಡಿದ್ವಿ ಸರ್ ಪ್ರಮುಖವಾಗಿ ಅಲ್ಲಿನ ರಿಯಾಕ್ಷನ್ ನೋಡಿದ್ರೆ ಅಲ್ಲಿಯೂ ಜನರಲ್ಲಿ ಕೂಡ ಒಂದು ಸ್ಪಷ್ಟತೆ ಇದೆ ಎರಡೇ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇವೆರಡರ ಬಗ್ಗೆ ಮಾತನಾಡಿದ್ರೆ ಮತ್ತು ಹೊಸ ಮುಖದ ಬಗ್ಗೆ ಕೂಡ ಕೆಲವೊಂದು ಜನ ಹೇಳಿದ್ದಾರೆ ಅಂದರೆ ನಮ್ಮ ಸರ್ವೆ ತಂಡದ ರಿಪೋರ್ಟ್ 2023 ಅಸೆಂಬ್ಲಿ ಎಲೆಕ್ಷನಲ್ಲಿ ಹುಣಸೂರಲ್ಲಿ ಯಾವ ಪಕ್ಷದ ಪರವಾಗಿರ್ತಕ್ಕಂಥ ಅಲೆ ಇದೆ ಶ್ರೀನಿವಾಸ್ ಅಲ್ಲಿ ಈಗೇನಾಗಿದೆ ಈಗಾಗಲೇ ಜೆ ಡಿ ಎಸ್ ತನ್ನ ಅಭ್ಯರ್ಥಿಯನ್ನು ಬದಲಾಯಿಸ್ತಾ ಇದೆ ಏನು ಹರೀಶ್ ಜಿ ಟಿ ದೇವೇಗೌಡ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಈಗಾಗಲೇ ಘೋಷಣೆಯೂ ಸಹ ಆಗಿದೆ ಯಾಕಂದರೆ ಜಿ ಟಿ ದೇವೇಗೌಡರು ಒಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಕ್ಕೆ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ರು ಅಥವಾ ಬಿ ಜೆ ಪಿಗೆ ಹೋಗ್ತೀನಿ ಅಂತೇಳಿ ಅಂದರೆ ನನ್ನ ಮಗನಿಗೆ ಯಾವ ಪಕ್ಷ ಟಿಕೆಟ್ ಕೊಡುತ್ತೆ ಆ ಪಕ್ಷದಲ್ಲಿ ನಾನು ಇರ್ತೇನೆ ನನ್ನ ಮಗನಿಗೆ ಟಿಕೆಟ್ ಕೊಡದೇ ನಾನು ಆ ಪಕ್ಷದಲ್ಲಿ ಇರಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಜಿ ಟಿ ದೇವೇಗೌಡರು ಬಂದಂಗೆ ಕಾಣ್ತದೆ ನನಗೆ ಚಾಮುಂಡೇಶ್ವರ ಕ್ಷೇತ್ರ ಬೇಕು ನನ್ನ ಮಗನಿಗೆ ಹುಣಸೂರು ಕ್ಷೇತ್ರ ಬೇಕು ಅಂತೇಳಿ ಅವ್ರ ನಿರ್ಧಾರವನ್ನು ಕೈಗೊಂಡಿದ್ರು ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ಬೇಡಿಕೆ ಇಟ್ಟಿದ್ದಾರೆ ಅದೇನು ಅವ್ರಿಗೆ ಈಡೇರ್ತೋ ಇಲ್ವೋ ಕೊನೆಗೆ ದೇವೇಗೌಡರನ್ನ ಕರೆಸ್ಕೊಂಡು ಅವ್ರ ಮನೆಗೆ ದೇವೇಗೌಡರೇ ಪಕ್ಷ ಬಿಟ್ಟು ಹೋಗಬೇಡ ಅಂತ ಹೇಳಿದ್ರು ಪಕ್ಷವನ್ನು ನಾನು ಬಿಡಲ್ಲ ಪಕ್ಷ ನನ್ನ ತಾಯಿ ಇದ್ದಂಗೆ ಅಂತೇಳಿ ಅವ್ರು ಅಪ್ಕೊಬಿಟ್ರು ಈಗ ಇಬ್ಬರಿಗೂ ಅಪ್ಪ ಮಗನಿಗಿಬ್ರಿಗೂ ಸಹ ಟಿಕೆಟನ್ನು ಘೋಷಣೆಯನ್ನು ಮಾಡಾಗಿದೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಹುಣಸೂರು ಕ್ಷೇತ್ರದಿಂದ ಹರೀಶ್ ಜಿ ಟಿ ದೇವೇಗೌಡ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಜೆ ಡಿ ಎಸ್ನಿಂದ ಹಾಗೆಯೇ ಎಸ್ ಪಿ ಮಂಜುನಾಥ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡೋದು ಬಹುತೇಕ ಸ್ಪಷ್ಟವಾಗಿದೆ ಅಲ್ಲಿ ನಾವು ಈ ಎಲ್ಲವನ್ನ ಅಂದರೆ ಜಿ ಟಿ ದೇವೇಗೌಡರಿಗೆ ಅಲ್ಲಿ ಎರಡು ಬಾರಿ ಹುಣಸೂರಲ್ಲಿ ಗೆದ್ದಿದ್ರು ಅದನ್ನೆಲ್ಲ ಇತಿಹಾಸವನ್ನು ನೋಡಿದಾಗ ಅಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ನೇರ ಅಣಾಹಣಿ ನಡೀತಕ್ಕಂಥದ್ದು ಸ್ಪಷ್ಟವಾಗಿದೆ ಹೀಗಾಗಿ ಅಲ್ಲಿ ಜಾತಿ ಆಧಾರದ ಮೇಲೆ ಏನಾದರೂ ಚುನಾವಣೆ ನಡೆದುಬಿಟ್ರೆ ಅಲ್ಲಿ ಜಿ ಟಿ ದೇವೇಗೌಡರ ಮಗನಿಗೆ ಪ್ಲಸ್ ಆಗ್ಬೋದು ಆದರೆ ಇದು ಅಲ್ಲಿ ಜಾತಿಯ ಆಧಾರದ ಮೇಲೆ ಚುನಾವಣೆ ನಡೆದಿಲ್ಲ ಅಂತಕ್ಕಂಥದ್ದು ಎಸ್ ಪಿ ಮಂಜುನಾಥ್ ಅವರು ಎರಡು ಬಾರಿ ಗೆದ್ದಾಗ ಗೊತ್ತಾಗಿದೆ ಹೀಗಾಗಿ ಅಲ್ಲಿನ ಫಲಿತಾಂಶ ಏನಿದೆ ಅಂತಕ್ಕಂಥದ್ದು ನಮ್ಮ ಸರ್ವೆ ತಂಡ ಹೋಗಿ ಅಲ್ಲಿ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹಾಗೆಯೇ ಅಲ್ಲಿ ಕೆಲವೊಂದು ಅಂಶಗಳನ್ನು ಸಂಗ್ರಹಿಸಿದರೆ ಅವೆಲ್ಲವನ್ನು ನಾವು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿಯೂ ಸಹ ಕಾಂಗ್ರೆಸ್ ಪಕ್ಷ ಅಲ್ಲಿ ಜಯ ಗಳಿಸುತ್ತೆ ಎಸ್ ಪಿ ಮಂಜುನಾಥ್ ಅವರೇ ಈ ಬಾರಿಯೂ ಸಹ ಜಯ ಗಳಿಸ್ತಾರೆ ಎಸ್ ಪಿ ಮಂಜುನಾಥ್ ಅವರಿಗೆ ಮತ್ತೊಂದು ಅವಕಾಶ ಅಲ್ಲಿನ ಜನತೆ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಸ್ಪಷ್ಟ ಆಗಿದೆ ಶ್ರೀನಿವಾಸ್ ಎಸ್ ವೀಕ್ಷಕರೇ ಹುಣಸೂರು ವಿಧಾನಸಭಾ ಕ್ಷೇತ್ರದ 2023 ಫಲಿತಾಂಶ ಏನಾಗಬಹುದು ಅನ್ನೋದು ಕುತೂಹಲ ಇತ್ತು ಅಂದರೆ ನಮ್ಮ ಸರ್ವೆ ತಂಡ ಭೇಟಿ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತೆ ಹಾಲಿ ಶಾಸಕ ಮಂಜುನಾಥ್ ಅವರೇ 2023 ಗೆಲ್ತಾರೆ ಅವರ ಪರವಾಗಿರ್ತಕ್ಕಂಥ ಒಲವನ್ನು ಅಭಿಪ್ರಾಯವನ್ನು ಪ್ರೀತಿಯನ್ನು ನಮ್ಮ ಸರ್ವೆ ತಂಡದ ಮುಂದೆ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ನಮ್ಮ ಸರ್ವೆ ತಂಡದ ರಿಪೋರ್ಟ್ ಪ್ರಕಾರ ಮತ್ತೆ 2023 ಅಸೆಂಬ್ಲಿ ಎಲೆಕ್ಷನಲ್ಲೂ ಕೂಡ ಮಂಜುನಾಥ್ ಅವರೇ ಗೆದ್ದು ಬರ್ತಾರೆ ಅನ್ನೋದು ನಮ್ಮ ಸರ್ವೆ ತಂಡದ ರಿಪೋರ್ಟ್ ಆಗಿದೆ